ವರುಣಾ ಕ್ಷೇತ್ರದಲ್ಲಿ ಬಿಜೆಪಿಯ ವಾರ್ ಇನ್ನೂ ಕೂಡ ಮುಗಿದಿಲ್ಲ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಿಜೆಪಿಯ ಟಿಕೆಟ್ ವಿಚಾರವಾಗಿ ವರುಣಾ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಸುದ್ದಿಯಾಗಿತ್ತು. ಆದ್ರೆ ಏನು ಬಿವೈ ವಿಜಯೇಂದ್ರ ಅವರಿಗೆ ಟಿಕೆಟ್ ಕಡೆ ಸಮಯದಲ್ಲಿ ಘೋಷಣೆಯಾಗಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯ ವಿಜಯೇಂದ್ರ ಅವರ ಬೆಂಬಲಿಗರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಏನು ಘೋಷಣೆಗಳನ್ನ ಕೂಗಿದ್ರು. ಯಾವುದೇ ಕಾರಣಕ್ಕೂ ಬೆಂಬಲಿಗರನ್ನ ನಾವು ಬೆಂಬಲಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು. ಆದ್ರೆ ಇದೀಗ ಮತ್ತೆ ಅಲ್ಲಿ ಏನು ವಾರ್ ಶುರುವಾಗಿದೆ. ಬಿಜೆಪಿ ಒಳಜಗಳ ಏನು ತೋಟದಪ್ಪ ಬಸವರಾಜು ಹಾಗೆ ವಿಜಯೇಂದ್ರ ಬೆಂಬಲಿಗರ ನಡುವೆ ಘರ್ಷಣೆ ಉಂಟಾಗಿರುವಂತದ್ದು. ನೀನು ಹೇಗೆ ಗೆಲ್ತೀಯಾ ಅಂತ ಸವಾಲ್ ಹಾಕಿದ್ದಾರೆ ವಿಜಯೇಂದ್ರ ಬೆಂಬಲಿಗರು ತೋಟದಪ್ಪ ಬಸವರಾಜು ಅವರ ವಿರುದ್ಧ. ಆಕ್ರೋಶವನ್ನ ಕೂಗ್ತಾ ಈ ರೀತಿಯಾದ ಒಂದು ಸವಾಲನ್ನ ಕೂಡ ಹಾಕಿದ್ದಾರೆ. ಹಾಗೆ ವಿಜಯೇಂದ್ರ ವಿರುದ್ಧ ಟಿಕೆಟ್ ಪಡೆದ ಕಾರಣಕ್ಕಾಗಿ ಬೆಂಬಲಿಗರು ಈ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಟಿಕೆಟ್ ಘೋಷಣೆಯಾಗುವ ಆಯಿತು, ಹಾಗೆ ನಾಮಪತ್ರ ಸಲ್ಲಿಕೆಯ ಕಡೆ ದಿನಾಂಕವೂ ಮುಗಿದು ಹೋಯಿತು. ಆದರೂ ಕೂಡ ವರುಣಾ ಕ್ಷೇತ್ರದ ಟಿಕೆಟ್ ವಾರ್ ವಿಚಾರವಾಗಿ ಇನ್ನೂ ಕೂಡ ಅಸಮಾಧಾನ ಬಗೆಹರಿದಿಲ್ಲ. ಹಾಗೆ ಒಳಜಗಳ ಮತ್ತಷ್ಟು ತೀವ್ರವಾಗ್ತಾ ಇದೆ ಅನ್ನುವಂತಹದ್ದನ್ನು ನಾವು ಈ ಒಂದು ಬೆಳವಣಿಗೆಗಳಿಂದ ಗಮನಿಸಬಹುದು. ಹಾಗೆ ವರುಣಾ ಕ್ಷೇತ್ರದ ಸಭೆಯಲ್ಲಿ ಚೇರ್ಗಳನ್ನು ಬಿಸಾಡಿ ನೀನು ಟಿಕೆಟ್ ಬೇಡ ಅಂತ ಅಂದಿದ್ರೆ ಅವತ್ತೆ ವಿಜಯೇಂದ್ರ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ರು ಬಿಜೆಪಿಯ ಹೈಕಮಾಂಡ್. ಏನೋ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ರಂಪಾಟವನ್ನ ನಡೆಸಿದ್ರು ವಿಜಯೇಂದ್ರ ಬೆಂಬಲಿಗರು. ಹಾಗೆ ತೋಟದಪ್ಪ ಅವರನ್ನ ನೀನು ಹೇಗೆ ಗೆಲ್ತೀಯ ಮುಂಬರುವಂತಹ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ಸವಾಲನ್ನ ಕೂಡ ವಿಜಯೇಂದ್ರ ಬೆಂಬಲಿಗರು ತೋಟದಪ್ಪ ಅವರ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಕೃಷಿ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಈಗಾಗಲೇ ಇನ್ನು ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಕಡೆ ದಿನಾಂಕ ಕೂಡ ಮುಕ್ತಾಯವಾಗಿದೆ. ಆದರೂ ಕೂಡ ಏನು ವಿಜಯೇಂದ್ರ ಬೆಂಬಲಿಗರು ತೋಟದಪ್ಪ ಅವರ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಇನ್ನೂ ಕೂಡ ಬಿಜೆಪಿಯ ಒಳಜಗಳ ಬಗೆಹರಿದಿಲ್ಲ ಅನ್ನೋದಕ್ಕೆ ಈ ಒಂದು ನಿದರ್ಶನ ಸಾಕ್ಷಿ. ಏನ್ ನಡೀತು ಅಂತ ಇವತ್ತಲ್ಲಿ ಬಹುಶಃ ಬಿಜೆಪಿಯ ಒಳಜಗಳ ಇದು ಮುಗಿಯೋದ ಕತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಸಪ್ಪ ಅವರ ವಿರುದ್ಧ ಈಗ ಬಿಜೆಪಿಯ ಕಾರ್ಯಕರ್ತರೇ ತಿರುಗಿ ಬಿದ್ದಿರೋದು. ನೀವು ಯಾವ ಕಾರಣಕ್ಕಾಗಿ ಟಿಕೆಟ್ ಅನ್ನ ಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಾ? ನೀವು ಸ್ಪರ್ಧೆಯಿಂದ ಹಿಂದೆ ಸರಿರಿ, ನಾವು ನೋಟವನ್ನ ಬೆಂಬಲಿಸ್ತೀವಿ ಅಂತ ಹೇಳಿ ಈಗಾಗಲೇ ಅಭಿಯಾನವನ್ನು ಕೂಡ ಆರಂಭಿಸಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದ ನಾಯಕರುಗಳ ವಿರುದ್ಧ, ಅದ್ರ ಜೊತೆಗೆ ಬಿಜೆಪಿ ಹಿರಿಯ ನಾಯಕರುಗಳಿಂದ ವಾಗ್ದಾನ ನಡೆಸಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಬಸಪ್ಪನವರನ್ನ ಕ್ಷೇತ್ರದಿಂದ ಬಿಟ್ಟು ತೊಲಗಿ ಅಂತ ಹೇಳಿ ಈಗ ಅಭಿಯಾನವನ್ನ ಆರಂಭಿಸಿದ್ದಾರೆ. ಮತ್ತೆ ಅವರ ವಿರುದ್ಧ ಆಕ್ರೋಶವನ್ನು ರವಿ, ಬಿಜೆಪಿಯ ಗುರಿ ಏನಿತ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮಗ ವರುಣಾ ಕ್ಷೇತ್ರದಲ್ಲಿ ಯತೀಂದ್ರ ಅವರು ಕಣಕ್ಕಿಳಿದಿದ್ದಾರೆ. ಅವರನ್ನ ಹೇಗಾದ್ರೂ ಮಾಡಿ ನಾವು ಮಣಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಅಂತ ಇದೀಗ ಬಸಪ್ಪ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಆದ್ರೆ ಇವರಿಬ್ಬರೇ ಹೀಗೆ ಅವರವರ ನಡುವೆನೆ ಒಳಜಗಳ ಈ ಮತ್ತಷ್ಟು ಉಲ್ಬಣಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಇವ್ರು ಯಾವ ರೀತಿ ಚುನಾವಣೆಯನ್ನ ಎದುರಿಸ್ತಾರೆ ಅಂತ ಪ್ರತಿಭಾ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂತೆ ಈಗಾಗಲೇ ವರುಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯತೀಂದ್ರ ಅವರು ಅಭ್ಯರ್ಥ ಪ್ರಚಾರದಲ್ಲಿ ನಿಡ್ತಾರಾಗಿದ್ದಾರೆ. ಇದು ಒನ್ ಸೈಡೆಡ್ ಮ್ಯಾಚ್ ಅಂತ ಹೇಳಿನೇ ಎಲ್ರು ಕೂಡ ಈಗಾಗಲೇ ತೀರ್ಮಾನಕ್ಕೆ ಬಂದಿರೋದು. ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಯತೀಂದ್ರ ಅವರು ವಿಜಯವನ್ನ ಗಳಿಸ್ತಾರೆ ಅಂತ ಹೇಳಿ ಈಗ ಹೇಳಲಾಗ್ತದೆ. ಯಾಕಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಬಿಜೆಪಿಯಲ್ಲಿರುವಂತಹ ಆಂತರಿಕ ಬೇಗುದಿ, ಅವರಲ್ಲಿರುವಂತಹ ಕಚ್ಚಾಟ ಗುದ್ದಾಟಗಳು. ಈಗ ಅಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಬಿಜೆಪಿಯ ಕಾರ್ಯಕರ್ತರೇ ಸಾಥ್ ನೀಡದ ಹಿನ್ನೆಲೆಯಲ್ಲಿ ಬಿಜೆಪಿ ಸೋಲೋದು ಶತಸಿದ್ಧಾಗಿದೆ. ಅದ್ರ ಜೊತೆಗೆ ಬಿಜೆಪಿಯ ಅಭ್ಯರ್ಥಿ ಈ ಎಲ್ಲ ಕಾರ್ಯಕರ್ತರನ್ನ ನಿಜಕ್ಕೂ ಶಮನ ಮಾಡಿ ಅಲ್ಲಿರುವಂತಹ ಒಳಬೇಗುದಿಯನ್ನ ಶಮನ ಮಾಡಿ ಇವರು ಚುನಾವಣೆ ಎದುರಿಸ್ತಾರೆ ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿದೆ. ಯಶೋಧ. ಓಕೆ ರವಿ, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.